ನಮಸ್ಕಾರ ಸ್ನೇಹಿತರೆ, ನಾನು ಈ ದಿನ ನಿಮಗೆ ದ ಮೋಸ್ಟ್ ಕಾಂಟ್ರವರ್ಸಿಯಲ್ ಸೈನ್ಸ್ ಥಿಯರೀಸ್ ಬಗ್ಗೆ ಹೇಳುತ್ತೇನೆ. ನಂಬರ್ 1, ಈ ಭೂಮಿ ಅನ್ನೋದು ತಿರುಗ್ತಾ ಇದೆಯೋ ಅಥವಾ ಕಾನ್ಸ್ಟೆಂಟ್ ಆಗಿ ಒಂದೇ ಪ್ಲೇಸ್ ಅಲ್ಲಿ ಫಿಕ್ಸ್ಡ್ ಆಗಿದೆಯೋ. ನಂಬರ್ 2, ಫ್ಲಾಟ್ ಅರ್ತ್ ಥಿಯರಿ, ಈ ಭೂಮಿ ಅನ್ನೋದು ಫ್ಲಾಟ್ ಆಗಿದೆಯೋ ಅಥವಾ ರೌಂಡ್ ಆಗಿ ಇದೆಯೋ. ನಂಬರ್ 3, ನಮ್ಮ ಅರ್ತ್ ಹ್ಯಾಲೋ ಆಗಿದೆಯಾ, ಈ ಹ್ಯಾಲೋ ಅರ್ತ್ ಥಿಯರಿ ಎಂದರೆ ಏನು? ಬನ್ನಿ ಸ್ನೇಹಿತರೆ, ಈ ಮೂರು ಥಿಯರೀಸ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ, ಏಕೆಂದರೆ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ. ಹಾಗೆಯೇ ಈ ವಿಡಿಯೋದಲ್ಲಿ ನಿಮಗೆ ಹಲವಾರು ಪ್ರಶ್ನೆಗಳು ಸಹ ಕಾಡಬಹುದು. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕೂಡ ಒತ್ತಿ, ನಾವು ಮಾಡುವ ಪ್ರತಿ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿಯುತ್ತದೆ. ಥಿಯರಿ ನಂಬರ್ 1, ಡಸ್ ದ ಅರ್ತ್ ರೊಟೇಟ್, ಈ ಭೂಮಿ ಅನ್ನೋದು ತಿರುಗ್ತಾ ಇದೆಯಾ ಅಥವಾ ಕಾನ್ಸ್ಟೆಂಟ್ ಆಗಿ ಒಂದೇ ಪ್ಲೇಸ್ ಅಲ್ಲಿ ಫಿಕ್ಸ್ಡ್ ಆಗಿದೆಯಾ ಅಂತ ಈ ಥಿಯರಿಯಲ್ಲಿ ನೋಡೋಣ. ಒಂದು ದಿನ ಮಿಡಲ್ ಈಸ್ಟ್ಗೆ ಸೇರಿದ ಒಬ್ಬನು ಅಲ್ಲಿ ನಡೆಯುತ್ತಿದ್ದ ಸಮಾರಂಭದಲ್ಲಿ ಕೂತ್ಕೊಂಡು ಅವನಿಗೆ ಬಂದ ಲೆಟರ್ಸ್ ನ ನೋಡ್ತಾನೆ. ಆ ಲೆಟರ್ಸ್ ಅಲ್ಲಿರುವ ಕ್ವಶನ್ ಗಳನ್ನು ಎಲ್ಲರಿಗೂ ಕೇಳಿಸುತ್ತಾ ಓದುತ್ತಾನೆ. ಆ ಕ್ವಶನ್ಗೆ ಆನ್ಸರ್ ನ ಕೂಡ ಎಲ್ಲರಿಗೂ ಹೇಳುತ್ತಾನೆ. ಆದರೆ ಒಂದು ಲೆಟರ್ ಅಲ್ಲಿ ಒಂದು ವಿಚಿತ್ರವಾದ ಕ್ವಶನ್ ಇರುತ್ತೆ. ಅದು ಏನಪ್ಪಾ ಅಂದ್ರೆ, ಭೂಮಿ ತಿರುಗ್ತಾ ಇದೆಯಾ ಅಥವಾ ಒಂದೇ ಪ್ಲೇಸ್ ಅಲ್ಲಿ ಫಿಕ್ಸ್ಡ್ ಆಗಿದೆಯಾ ಅಂತ. ಈ ಕ್ವಶನ್ ನ ಅವನು ಎಲ್ಲರಿಗೂ ಕೇಳಿಸೋ ತರ ಹೇಳ್ತಾನೆ. ಅದಕ್ಕೆ ಆನ್ಸರ್ ನ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಎಲ್ಲರಿಗೂ ಹೆಚ್ಚುತ್ತೆ. ಇದಕ್ಕೆ ಆನ್ಸರ್ ನ ಹೇಳಿ ಅಂತ ಅಲ್ಲಿರೋ ಎಲ್ಲರೂ ಕೇಳ್ತಾರೆ. ಅದಕ್ಕೆ ಅವನು ಆನ್ಸರ್ ನ ಈ ರೀತಿಯಲ್ಲಿ ಹೇಳುತ್ತಾನೆ. ಈ ಲೆಟರ್ ನ ಬರೆದವನು ಒಂದು ಒಳ್ಳೆಯ ಪ್ರಶ್ನೆಯನ್ನೇ ಕೇಳಿದ್ದಾನೆ. ನಾನು ನಿಮಗೆ ಒಂದು ಎಕ್ಸಾಂಪಲ್ ನ ಹೇಳುತ್ತೇನೆ, ಅದಕ್ಕೆ ಆನ್ಸರ್ ಏನು ಅಂತ ನಿಮಗೆ ತಿಳಿಯುತ್ತದೆ. ನೀವು ದುಬೈಯಿಂದ ಚೀನಾಗೆ ಫ್ಲೈಟ್ ಅಲ್ಲಿ ಹೋಗಿ, ನೀವು ಚೀನಾದಲ್ಲಿ ಫ್ಲೈಟ್ ನ ಹತ್ತಿ, ಏರೋಪ್ಲೇನ್ ಟೇಕ್ ಆಫ್ ಆಯ್ತು ಅಂತಾನೆ ಅನ್ಕೊಳ್ಳೋಣ. ಏರೋಪ್ಲೇನ್ ಸ್ವಲ್ಪ ಹೈಟ್ಗೆ ಹೋದಾಗ ಆ ಫ್ಲೈಟ್ ನ ಮುಂದೆ ಹೋಗೋಕೆ ಬಿಡದೆ ಆ ಹೈಟಲ್ಲೇ ಫಿಕ್ಸ್ಡ್ ಆಗಿ ಗಾಳಿಯಲ್ಲೇ ಇಡೋಣ. ಸ್ವಲ್ಪ ಟೈಮ್ ವೇಟ್ ಮಾಡೋಣ, ಮತ್ತೆ ಅಲ್ಲೇ ಕೆಳಗೆ ಫ್ಲೈಟ್ ನ ಲ್ಯಾಂಡ್ ಮಾಡೋಣ. ಭೂಮಿ ರೌಂಡ್ ಆಗಿ ತಿರುಗ್ತಾ ಇದೆ ಅಂತ ನಾವು ಅನ್ಕೊಂಡಿದೀವಿ ಅಲ್ವಾ? ಹಾಗಿದ್ರೆ ಫ್ಲೈಟ್ ಕೆಳಗೆ ದುಬೈ ಸಿಟಿ ಬರಬೇಕು ಅಲ್ವಾ? ಆದ್ರೆ ಹಾಗೆ ಆಗ್ತಾ ಇಲ್ವಲ್ಲ. ಏರೋಪ್ಲೇನ್ ನ ಸ್ವಲ್ಪ ಹೊತ್ತು ಗಾಳಿಯಲ್ಲೇ ಬಿಟ್ಟು ಲ್ಯಾಂಡ್ ಮಾಡಿದ್ರು ಕೂಡ ಮತ್ತೆ ಅಲ್ಲಿ ಚೀನಾ ಸಿಟಿನೇ ಇರುತ್ತೆ, ಬಿಟ್ರೆ ದುಬೈ ಸಿಟಿ ಇರೋಲ್ಲ. ದುಬೈ ಸಿಟಿ ಏರೋಪ್ಲೇನ್ ಹತ್ರ ಬರ್ತಾ ಇಲ್ಲ, ನಾವೇ ಏರೋಪ್ಲೇನ್ ನ ದುಬೈ ಸಿಟಿ ಹತ್ರ ತಗೊಂಡು ಹೋಗ್ಬೇಕಾಗುತ್ತೆ. ಸೊ ಭೂಮಿ ರೌಂಡ್ ಆಗಿ ತಿರುಗ್ತಾ ಇಲ್ಲ, ಒಂದೇ ಪ್ಲೇಸ್ ಅಲ್ಲಿ ಫಿಕ್ಸ್ಡ್ ಆಗಿ ಇದೆ. ಈ ವೆಸ್ಟರ್ನ್ ಕಂಟ್ರೀಸ್ ಅವರು ಹೇಳೋ ಥಿಯರೀಸ್ ನ ನೀವು ನಂಬಬೇಡಿ, ಅವರು ಹೇಳೋದೆಲ್ಲ ಬರೀ ಸುಳ್ಳು, ನಾನು ಹೇಳಿದ್ದೆ ಕರೆಕ್ಟ್ ಅಂತ ಆ ಲೆಟರ್ ಅಲ್ಲಿರೋ ಕ್ವಶನ್ಗೆ ಅವನು ಈ ರೀತಿಯಲ್ಲಿ ಆನ್ಸರ್ ನ ಹೇಳುತ್ತಾನೆ. ಮತ್ತೆ ಹೇಳ್ತಾ ಇದ್ದೀನಿ, ಆನ್ಸರ್ ನ ನಾನು ಹೇಳಿದ್ದಲ್ಲ, ಅವನು ಹೇಳಿದ್ದು. ಈ ಆನ್ಸರ್ ನ ಕೇಳಿದ ತಕ್ಷಣನೇ ಸಮಾರಂಭದಲ್ಲಿದ್ದ ಎಲ್ಲರೂ ಅವನು ಹೇಳಿದ್ದನ್ನ ಬ್ಲೈಂಡ್ ಆಗಿ ನಂಬುತ್ತಾರೆ. ಇದನ್ನು ಕೇಳಿದ ನೀವು ಕೂಡ ಅವನು ಹೇಳಿದ್ದು ಕರೆಕ್ಟೇ ಅಲ್ವಾ ಅಂತ ಅನ್ನಿಸ್ಬೋದು. ಆದರೆ ಅವನು ಹೇಳಿದ್ದು ಕರೆಕ್ಟ್ ಅಲ್ಲ. ಭೂಮಿ ಅನ್ನೋದು ಫಿಕ್ಸ್ಡ್ ಪ್ಲೇಸ್ ಅಲ್ಲಿ ಇಲ್ಲ, ಅದು ರೌಂಡ್ ಆಗಿ ತಿರುಗ್ತಾ ಇದೆ. ನಾನು ನಿಮಗೆ ಪ್ರೂವ್ ಮಾಡುತ್ತೇನೆ. ಫಾರ್ ಎಕ್ಸಾಂಪಲ್, ನೀವು ಟ್ರೈನ್ ಅಲ್ಲಿ ಹೋಗ್ತಾ ಇದ್ದೀರಾ ಅನ್ಕೊಳ್ಳಿ, ಅದು ಗಂಟೆಗೆ 100 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ ಅನ್ಕೊಳ್ಳೋಣ. ಟ್ರೈನ್ ಸ್ಪೀಡ್ ಜಾಸ್ತಿನೂ ಆಗ್ತಿಲ್ಲ, ಕಡಿಮೆನೂ ಆಗ್ತಿಲ್ಲ, ಕಾನ್ಸ್ಟೆಂಟ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ. ಇವಾಗ ನೀವು AC ಬೋಗಿಯಲ್ಲಿ ಇದ್ದೀರಾ ಅನ್ಕೊಳ್ಳಿ, ಸೊ ಹೊರಗಡೆಯಿಂದ ಬರೋ ಸೌಂಡ್ ನಿಮ್ಗೆ ಕೇಳಿಸೋದೇ ಇಲ್ಲ. ನೀವು ಒಂದು ಸೀಟ್ ಅಲ್ಲಿ ಕುತ್ಕೊಂಡಿದ್ದೀರಾ, ಅಲ್ಲಿಂದ ಎದ್ದು ಪಕ್ಕಕ್ಕೆ ಬಂದು ನಾರ್ಮಲ್ ಆಗಿ ನಡೆಯೋಕೆ ಇರೋ ಪ್ಲೇಸ್ ಅಲ್ಲಿ ನಿಂತ್ಕೊಳ್ಳಿ. ಒಂದು ಚಿಕ್ಕ ಬಾಲ್ನ ತಗೊಂಡು ಅದನ್ನು ಕೆಳಗೆ ಡ್ರಾಪ್ ಮಾಡೋಕೆ ರೆಡಿ ಆಗಿರಿ. ಈಗ ಬಾಲ್ನ ಡ್ರಾಪ್ ಮಾಡಿ. ಟ್ರೈನ್ ಮುಂದೆ ಹೋಗ್ತಾ ಇರೋದಕ್ಕೋಸ್ಕರ ಆ ಬಾಲ್ ಕೆಳಗೆ ಬೀಳದೆ ನಿಮ್ಮ ಮುಖಕ್ಕೆ ತಗಲ್ಬೇಕಲ್ವಾ? ಆದರೆ ಆ ಡ್ರಾಪ್ ಮಾಡಿದ ತಕ್ಷಣನೇ ಅದು ಸ್ಟ್ರೈಟ್ ಆಗಿ ಕೆಳಗೆ ಬೀಳುತ್ತೆ. ಆವಾಗಲೇ ಅವನು ಹೇಳಿದ ಥಿಯರಿಯಲ್ಲಿ ಏರೋಪ್ಲೇನ್ನ ಚೀನಾಯಿಂದ ಟೇಕ್ ಆಫ್ ಮಾಡಿ ಸ್ವಲ್ಪ ಹೊತ್ತು ಗಾಳಿಯಲ್ಲೇ ಫಿಕ್ಸ್ಡ್ ಆಗಿ ಇಟ್ಟು ಮತ್ತೆ ಲ್ಯಾಂಡ್ ಮಾಡಿದರೆ ಅಲ್ಲಿ ಚೀನಾನೇ ಇರುತ್ತೆ, ಬಿಟ್ಟರೆ ಬೇರೆ ಪ್ಲೇಸ್ ಇರೋದಿಲ್ಲ. ಹಾಗೆಯೇ ಇಲ್ಲೂ ಕೂಡ ಬಾಲ್ ನಮ್ಮ ಮುಖಕ್ಕೆ ತಗಲದೆ ಸ್ಟ್ರೈಟ್ ಆಗಿ ಕೆಳಗೆ ಬಿತ್ತು. ಅಷ್ಟು ಮಾತ್ರಕ್ಕೆ ಟ್ರೈನ್ ಮುಂದಕ್ಕೆ ಹೋಗ್ತಿಲ್ಲ ಅನ್ನೋ ಅರ್ಥನ? ಅಲ್ಲ, ಟ್ರೈನ್ ಮುಂದೆ ಹೋಗ್ತಾನೆ ಇದೆ. ಸೊ ಇದಕ್ಕೆ ಕಾರಣ ಗ್ರಾವಿಟಿ. ಟ್ರೈನ್ನ ಜೊತೆ ಟ್ರೈನಲ್ಲಿರೋ ಪ್ರತಿ ವಸ್ತು ಕೂಡ, ಅಂದರೆ ನೀವು ನಿಮ್ಮ ಜೊತೆಯಲ್ಲಿರುವ ಸೀಟ್ಸ್, ಲಗೇಜ್, ಥಿಂಗ್ಸ್ ಎಲ್ಲವೂ ಕೂಡ ಟ್ರೈನ್ ಎಷ್ಟು ಸ್ಪೀಡಲ್ಲಿ ಹೋಗುತ್ತೋ ಅವೆಲ್ಲವೂ ಕೂಡ ಟ್ರೈನ್ ಸ್ಪೀಡ್ಗೆ ಹೋಗುತ್ತೆ. ಸೊ ಭೂಮಿ ಮೇಲಿರೋ ಪ್ರತಿ ವಸ್ತು ಕೂಡ ಭೂಮಿ ಜೊತೆಗೆ ಹೋಗುತ್ತೆ. ಭೂಮಿ ರೊಟೇಟ್ ಆಯಿತು ಅಂದರೆ ಭೂಮಿ ಮೇಲಿರುವ ಏರೋಪ್ಲೇನ್ ಕೂಡ ರೊಟೇಟ್ ಆಗ್ತಿದೆ ಅಂತಾನೆ ಅರ್ಥ. ಟ್ರೈನ್ ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಹೋಗ್ತಾ ಇರಬೇಕಾದ್ರೆ, ಅದೇ ಟ್ರೈನಲ್ಲಿ ನೀವು ಹೋಗ್ತಾ ಇರಬೇಕಾದ್ರೆ ನಿಮಗೆ ಯಾವ ಸೌಂಡ್ ಕೂಡ ಕೇಳಿಸಿಲ್ಲ ಅಂದರೆ ಆ ಟ್ರೈನ್ ಅಲ್ಲಾಡ್ತಿದೆ ಅಂತ ನಿಮಗೆ ಗೊತ್ತಾಗೋದಿಲ್ಲ. ಅದಕ್ಕೆ ನಾನು AC ಬೋಗಿನ ಎಕ್ಸಾಂಪಲ್ ತೊಗೊಂಡು ಹೇಳಿದೆ.
ಅದಕ್ಕೆ ಭೂಮಿ ಕೂಡ ಅಲ್ಲಾಡ್ತಿದೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಮೇಲೆ ಹೋಗ್ತಾ ಹೋಗ್ತಾ ಗ್ರಾವಿಟಿ ಲೆವೆಲ್ ಅನ್ನೋದು ಕಡಿಮೆ ಆಗುತ್ತೆ, ಆದ್ದರಿಂದ ಮೇಲಿರುವ ಸ್ಯಾಟಲೈಟ್ಸ್ ಭೂಮಿಗಿಂತ ಫಾಸ್ಟ್ ಆಗಿ ಅಥವಾ ಸ್ಲೋ ಆಗಿ ಭೂಮಿ ಸುತ್ತ ತಿರುಗುತ್ತೆ. ಸೊ ಫೈನಲ್ ಆಗಿ ಹೇಳೋದೇನಪ್ಪ ಅಂದರೆ ಭೂಮಿ ತಿರುಗ್ತಾ ಇದೆ, ಫಿಕ್ಸ್ಡ್ ಆಗಿ ಇಲ್ಲ. ಸೊ ಭೂಮಿ ಫಿಕ್ಸ್ಡ್ ಆಗಿ ಇದೆ ಅನ್ನೋದು ಒಂದು ರಾಂಗ್ ಥಿಯರಿ.